ದಾನಿಯಿಂದ ಅಣಶಿ ಮತ್ತು ಪಾಟ್ನೆ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಜೋಯಿಡಾ ತಾಲೂಕಿನ ಅಣಶಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪಾಟ್ನೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಫಾ ಕನ್ಸ್ಟ್ರಕ್ಷನ್ ಪ್ರಾಡೆಕ್ಟ್ ಇಂಡಿಯಾ ಪ್ರೈವೇಟ್ನಲ್ಲಿ ಬೆಂಗಳೂರು ಸಂಸ್ಥೆಯ ಬಾಬು ಶಂಕರ್ ಅವರು ಐನೂರ ನೋಟ್ಬುಕ್ಗಳನ್ನು ಉಚಿತವಾಗಿ ನೀಡಿದರು ಕಾರ್ಯಕ್ರಮದ ರೂವಾರಿ ಮತ್ತು ನಿವೃತ್ತ ಸೈನಿಕ ಆಪಾ ಕಾಡಪೋಡಕರ ಮಾತನಾಡಿ ಶಿಕ್ಷಣ ಬದುಕನ್ನು ಕಟ್ಟಿಕೊಡುತ್ತದೆ ಪ್ರತಿಯೊಬ್ಬರಿಗೆ ಗುರಿ ಇರಬೇಕು ಬೆಂಗಳೂರು ಮಹಾನಗರದಂತಹ ದೂರದಿಂದ ಬಂದು ಗ್ರಾಮೀಣ ಪ್ರದೇಶದ ಶಿಕ್ಷಣಕ್ಕೆ ದಾನ ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಮುಖ್ಯ ಶಿಕ್ಷಕಿ ಅಕ್ಷತಾ ಕೃಷ್ಣ ಮೂರ್ತಿ ಮಾತನಾಡಿ ಈ ತಾಲೂಕಿನಲ್ಲಿ ಉತ್ತಮವಾದ ಸಂಸ್ಕೃತಿ ಇದೆ ಇಲ್ಲಿಯ ಬುಡಕಟ್ಟು ಸಂಸ್ಕೃತಿ ಆಕರ್ಷಣೀಯವಾಗಿದೆ ಇದರ ಸಂರಕ್ಷಣೆ ಆಗಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ದಾನಿಗಳನ್ನು ಶಾಲೆಯ ಪರವಾಗಿ ಅಭಿನಂದಿಸಿದರು ಅಣಶಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ನೂರು ಒಂದು ವಿದ್ಯಾರ್ಥಿಗಳು ಹಾಗೂ ಪಾಟ್ನೇ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಒಟ್ಟು ಐನೂರ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಉತ್ತಮವಾದ ಸಂಸ್ಕೃತಿ ಇದೆ ಇಲ್ಲಿಯ ಬುಡಕಟ್ಟು ಸಂಸ್ಕೃತಿ ಆಕರ್ಷಣೀಯವಾಗಿದೆ ಇದರ ಸಂರಕ್ಷಣೆ ಆಗಬೇಕೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ದಾನಿಗಳನ್ನು ಶಾಲೆಯ ಪರವಾಗಿ ಅಭಿನಂದಿಸಿದರು ಅಣಶಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ನೂರು ಒಂದು ವಿದ್ಯಾರ್ಥಿಗಳು ಹಾಗೂ ಪಾಟ್ನೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಒಟ್ಟು ಐನೂರ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಎಸ್ಡಿಎಂಸಿ ಅಧ್ಯಕ್ಷ ಶ್ರೀಕಾಂತ್ ಅಣಶಿಕರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪ ವೇಳೀಪ ಸದಸ್ಯ ಕೃಷ್ಣ ಅಣಶಿಖರ ಪ್ರಮುಖರಾದ ಮಾಬಳೇಶ್ವರ ಕಾಜುಗಾರ ಸುಭಾಷ ಗಾವಡ ದಯಾನಂದ ಕುಮಗಾಳಕರ ಶೋಭಾ ಕಾಡಪೋಡಕರ ಗಜಾನನ ವೇಳೀಪ ಶಿಕ್ಷಕಿ ರೂಪಾ ಮಡಿವಾಳ ಇದ್ದರು ಮುಖ್ಯ ಶಿಕ್ಷಕಿ ಅಕ್ಷತಾ ಕೃಷ್ಣಮೂರ್ತಿ ಸ್ವಾಗತಿಸಿದರು ಶಿಕ್ಷಕ ಮೋಹನ ಗೌಡ ನಿರೂಪಿಸಿ ವಂದಿಸಿದರು